अनु अनु ये माता दिया राजा थैंक्स रानी रानी मैडम निम्गे ओंदु विषय रिमाइंड माडबेकित्तु एनु राजा नानु शुद्ध सोंबेरि केलसक्के बारदवनु नम्म अत्ते बग्गे नंगे काळजि इल्ल अवर कष्टदल्लि नानु भागि आगल्ल अंतल्ल हेळिद्दे अल्वा नेनपिद्या इदेल्ल नीने हेळिद्दु हां नेनपिदे अदक्के एनीग आ विषय सुळ्ळु अंत प्रूव माडक्के ओंदु विषय कै हाकि सक्सेस् आगिद्दीनि राजा यावदो ओंदु विषयदल्लि सक्सेस् आदे अंत हेळ्दियल्ल एनदु नन्न मावा एल्लिद्दारे हेगिद्दारे अंत पिन टू पिन कंडिडे गोत्ता हौदा और एल्ली दारंते बॉम्बे ली दारंते और दोट्टु बिजनेस मैग्नेट वन सेकंड कूड़ा वेस्ट मडल बंते टाइमिक तुम्बा बेले कोड्तारंते दोड्ड दोड्ड कंपनीगळन्न ओपन माडि सावरार जन केलस कोट्टिद्दारंते इरोदु बॉम्बे लाद्रु वर्ल्ड टूर अंत जर्मनी स्विट्जरलैंड अमेरिका अंत दोड्ड दोड्ड देशक्के होग्तारंते निनगे इन्नोंदु विषय गोत्ता नम्म अत्तेयिंद दूर आगि इष्टु वर्ष आद्रु नम्म माव इन्नोंदु मद्वे आगिल्वंते नम्म माव एष्टु ओळ्ळेवरल्वा हौदा आदष्टु बेग नानु नम्म अप्प होगि अवरन्न मीट माडि नम्म मने वापस् कर्कोंडु बरबेकु अंतिद्दीवि अय्यो देवरे अलाडसक शुरुमाडिबिट्रल्ल सद्य आ नंबर आ राजशेखर दाद्रिंद ना बचाव आदे नंदेनादरू आगिद्रे सीधा नन्ने हुडुकोंडु इल्लिगे बंदुबिडुत्तिद्रु अब्ब भगवंत ओंदु लेवल गे नीन नन्न जोतेले इद्दीय अंत तिळ्कोंडिद्दे रानी एन राजा रानी ये आर्ट वर्क एष्टु चेन्नागिदे अल्वा निम्म अज्जि तले इद्दंगिदे इद्दरुगडे इष्टोंदु सुंदरवागिरो हुडुगि बंद निंत्रु पेंटिंग नोड्ता कूतिदिया प्रपोज माडण अंत बंद्रे पेंटिंग अंत हेळि नन्न मूड एल्ल आफ् माड्ताने बॉम्बे अंत हुडगी नोडिदारंते मावा सिक्किदारंते मगळु कोट्याधिपतिगळंते सूपर अल्वा राजा कोट्याधीशर हुडुगन कोट्याधिपति माव चल अज्जी अज्जी तत्कीरा बनी कूद कूद अज्जी अज्जी आ हुडी ऐश्वर्य रैतर नान मद्वे आगल या गोता नान इले हुडीन इष्टपड़ता नंग तुम्बा इष्ट अज्जी और प्रपोज कूड़ा मार्दे आदरे ननक जवाबदारी इल्ला अदु इदु अंत हेळि नन रिजेक्ट माड्बिट्लो अज्जी अज्जी नंदु वन साइड लव
ಒಂದಲ್ಲ ಒಂದಿನ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ಅವಳ ಮನಸ್ಸು ಬದಲಾಯಿಸಿ ವಾಪಸ್ ಬಂದೇ ಬರ್ತಾಳೆ ಕಾಯ್ತಾ ಇದೀನಿ ಅಜ್ಜಿ ರಾಜ ನಿನಗೆ ಬುದ್ಧಿನೇ ಇಲ್ಲ ಕಣೋ ಅವಳು ಹಾಗಂದ್ಲು ಅಂತ ಹೇಳಿಬಿಟ್ಟು ನೀ ಸುಮ್ಮನಾಗ್ ಬಿಡೋದಾ ಇಂಥ ಒಳ್ಳೆ ಹುಡುಗನ ಮದುವೆ ಆಗೋದಕ್ಕೆ ಅವಳಿಗೇನು ದೊಡ್ಡ ರೋಗ ಅವಳೇನು ಜಗತ್ತಿಗೆ ಒಬ್ಬಳೆ ಸುಂದರಿನಾ ಬಡಿ ತುಂಬಾ ಓವರಾಗಿ ಆಡ್ತಿದ್ಯಾ ಹಾಗಾದ್ರೆ ನೀನೇನು ಮಹಾ ಸುಂದರಿನಾ ರಾಜಾ ನೀನೇನು ಚಿಂತೆ ಮಾಡಬೇಡ ಆ ಹುಡುಗಿ ನಾನು ನನಗೆ ತೋರ್ಸೋ ನಿನ್ನ ಪ್ರೀತಿಗೆ ನಾನು ಸಪೋರ್ಟ್ ಮಾಡ್ತೀನಿ ನೀವಾಜಿ ಹೇಗೆ ಹೇಗೆ ಅಂದ್ರೆ ಈ ಕಾಲ್ ಹುಡುಗರು ಮೆಸೇಜ್ ಇಮೇಲ್ ವಾಟ್ಸ್ಆಪ್ ಅಂತ ಏನೇನೋ ಮಾಡ್ತಿರ್ತೀರಿ ನೀವು ಕಳಿಸಿರೋ ಮೆಸೇಜ್ ನಾವು ಎಲ್ಲಿ ನೋಡ್ತಾರೆ ಯಾವುದೋ ಗ್ಯಾನ್ದಲ್ಲಿ ಡಿಲೀಟ್ ಮಾಡಿಬಿಡ್ತಾರೆ ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರುತ್ತೆ ಅದಕ್ಕೆ ನಮ್ಮ ಕಾಲಕ್ಕೆ ಬನ್ನಿ ಓಲ್ಡ್ ಈಸ್ ಗೋಲ್ಡ್ ಕೈಯಲ್ಲೇ ಬರೆಯುವ ಪ್ರೇಮದ ಪತ್ರ ಆ ತರ ಒಂದು ಲೆಟರ್ನ ಕನ್ನಡದಲ್ಲೇ ಬರೆದ್ಬಿಟ್ಟು ನನಗೆ ಕೊಡು ನಾನು ಅವಳಿಗೆ ತಲುಪಿಸ್ತೀನಿ ವಾವ್ ಗುಡ್ ಐಡಿಯಾ ಅಜ್ಜಿ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಆದ್ರೆ ಇಂಗ್ಲಿಷ್ ಬಿಟ್ರೆ ನಂಗೆ ಕನ್ನಡದಲ್ಲಿ ಬರೆಯಕ್ಕೆ ಬರಲ್ಲ ಅಜ್ಜಿ ಚೆಚ್ಚೆ ಪ್ರೇಮ ಪತ್ರನ ಕನ್ನಡದಲ್ಲಿ ಬರೆದ್ರೇನೆ ಅದಕ್ಕೊಂದು ಅರ್ಥ ಬರೋದು ರಾಜಾ ಒಂದು ಕೆಲಸ ಮಾಡು ನಮ್ಮ ರಾಣಿಗೆ ತುಂಬ ಚೆನ್ನಾಗಿ ಕನ್ನಡ ಗೊತ್ತು ಅವಳೇ ಬರ್ಕೊಡ್ತಾಳೆ ನಿನ್ನ ಪ್ರೀತಿಗೆ ಇವಳು ಸಹಾಯ ಮಾಡ್ತಾಳೆ ಮಾಡ್ಕೊಡ್ತೀಯಲ್ವಾ ರಾಣಿ ಮಾಡ್ತೀನಿ ಹಾಗಾದ್ರೆ ಹೋಗಿ ಅದು ಪೇಪರ್ ಪೆನ್ ತಗೊಂಡು ಬಮ್ಮ ನನಗೆ ಕೊಡೋ ಲವ್ ಲೆಟರ್ನ ನಾನೇ ಬರ್ಕೊಳ್ಳೋ ಅದೃಷ್ಟ ಜಗತ್ನಲ್ಲಿ ಯಾವ ಲವರಿಗೆ ತಾನೇ ಸಿಗತ್ತೆ ರಾಜ ನಿನ್ ಮನಸ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಬರೀ ರಾಣಿ ಬರ್ಕೊಂಬ ಹೇಳೋದನ್ನ ಹೇಳು ಹೇಳು ನನ್ನ ಹೃದಯಕ್ಕೆ ಹತ್ತಿರವಾದ ಉಸಿರಿಗೆ ಉಸಿರಾದ ಓ ನನ್ನ ಪ್ರೀತಿ ನಿನ್ನ ಮೊದಲನೇ ಸರಿ ನೋಡಿದಾಗ ನನ್ನ ಕಾರ್ ಕಳ್ಳ ಅನ್ಕೊಂಡೆ ಅದು ಅಲ್ಲ ಅಂತ ಗೊತ್ತಾದ್ಮೇಲೆ ಪ್ರೀತಿಯ ಮಾತಾಡಿಸ್ದೆ ಆ ಪ್ರೀತಿ ಮಾತುಗಳು ನನ್ನ ರೆಕ್ಕೆ ಬಿಚ್ಚಿ ಹಾರೋ ಹಕ್ಕಿ ಥರ ಮಾಡ್ತು ನಮ್ಮ ಮೊದಲನೇ ಪರಿಚಯನೇ ಜಗಳದಿಂದ ಶುರುವಾಯಿತು ಮಾತು ಬೆಳೀತಾ ಬೆಳೀತಾ ಪ್ರೀತಿ ಲವ್ ಸ್ಟೇಜಿಗೆ ಬಂತು ಪ್ರಪೋಸ್ ಮಾಡಿದೆ ನನಗೆ ಜವಾಬ್ದಾರಿ ಇಲ್ಲ ಅದು ಇದು ಅಂತ ಹೇಳಿ ನನ್ನ ರಿಜೆಕ್ಟ್ ಮಾಡಿದೆ ಆದರೂ ಒಂದಲ್ಲ ಒಂದಿನ ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡು ನಿನ್ನ ಮನಸ್ಸು ಬದಲಾಯಿಸಿ ವಾಪಸ್ ಬಂದೇ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ ಪ್ರೀತಿ ನಿನ್ನ ಒಲ ನಿನ್ನ ರಾಜ ಮನಸ್ಸಿನಲ್ಲಿರೋ ಭಾವನೆಗಳನ್ನೆಲ್ಲ ಮನಸ್ ಬಿಚ್ಚಿ ಹೇಳಿದ್ಯ ಇದನ್ನ ಅರ್ಥ ಮಾಡ್ಕೊಳ್ದೆ ಇರೋನ ಯಾರಾದ್ರೂ ಹುಡುಗಿ ಅಂತ ಕರೀತಾರೇನೋ ರಾಜ ಆ ಲೆಟರ್ ನನಗ್ ಕೊಡು ನಾ ತಗೊಂಡೋಗಿ ಕೊಡ್ತೀನಿ ಅಜ್ಜಿ ನನ್ನ ಹುಡುಗಿಗೆ ನಾಳೆ ಕೊಡ್ಬೇಕು
ಅದೇ ಚಂದ ಅಜ್ಜಿ ತುಂಬಾ ಬಾಯಿಕೆ ಆಗ್ತಿದೆ ಕ್ಲಾಸ್ ನೀರು ಕೊಡ್ತೀರಾ ಹಾ ತಂದು ಕೊಡ್ತೀನಿ ಅಪ್ಪ ಯಾಕೆ ರಾಣಿ ಇಷ್ಟು ಅರ್ಜೆಂಟ್ ಆಗ್ಬಿಟ್ಟದ ನನ್ನನ್ನು ಕೇಳಿದ್ರೆ ನನ್ಗೇನು ಗೊತ್ತು ಮೋಸ್ಟ್ಲಿ ಅವ್ರ ಹುಡುಗಿ ಪ್ರಪೋಸ್ ಮಾಡಕ್ಕೆ ಹೊರಟಿರ್ಬೇಕು ಅಯ್ಯೋ ಏನು ಆತ್ರನಪ್ಪ ಈ ಹುಡುಗನಿಗೆ ಅಲ್ಲ ಅವಳ ಹತ್ರ ಏನೋ ಮಾತಾಡಿ ಅಡ್ವರ್ಟ್ ಮಾಡ್ಕೊತಾನೋ ಏನೋ ರಾಜಾ ಏ ರಾಜಾ ಬರೀ ಬದಲಾಗಿರೋದಷ್ಟೇ ಅಲ್ಲ ನನ್ನ ಮತ್ತೆ ನಮ್ಮ ಮನೆಯ ವಿಷಯದಲ್ಲಿ ತುಂಬಾ ಕೇರ್ ತಗೋತಾ ಇದ್ದಾನೆ ಅವನ ಹತ್ರ ನನ್ನ ಪ್ರೀತಿ ಹೇಳ್ಕೊಂಡ್ರೆ ಅವನಿಗೆ ಅಕ್ಸೆಪ್ಟ್ ಮಾಡ್ತಾನೋ ಇಲ್ವೋ ಅಂತ ತುಂಬಾ ಫೀಲ್ ಆಗ್ತಿದೆ ಅಕ್ಕಣ್ಣ ಹೊರಗಡೆ ಹೋಗಿದ್ದಾಳೆ ಯಾಕೆ ಸರಿ ಮೇಡಮ್ ಏ ಏನು ಸಮಾಚಾರ ಇತ್ತೀಚೆಗೆ ಬರ್ತಾ 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 ರಾಣಿ 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 ಕಿರ್ತಿಯಲ್ಲ ಮೊದಲು ನೋಡಿದ್ರೆ ಇಬ್ರು ಒಳ್ಳೆ ಹಾವು ಮುಗಿಸಿ ತರ ಕಚ್ಚಾಡ್ತಿದ್ರು ಈಗ ನೋಡಿದ್ರೆ ಎಲ್ಲದಕ್ಕೂ ರಾಣಿ ಸಿಗಿಯಲ್ಲ ಏನ್ ಸಮಾಚಾರ ಎಲ್ಲಾದ್ರೂ ಗಲಾಟೆ ದೊಂಬಿ ಅಂತ ಮಾಡ್ಕೊಂಡು ಮೆಲ್ಲಿಗೆ ರಾಣಿನ ಪೂಸಿ ಹೊಡೆಯೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ಯಾ ಹೇಗೆ ಆಗಲಿಲ್ಲ ಏನೂ ಇಲ್ಲ ಅಜ್ಜಿ ಫಸ್ಟ್ ಕಾಫಿ ಕೊಡು ಅಜ್ಜಿ ಹೇಳ್ದಾಗೆ ನನ್ನ ಅವಳು ರಾಣಿ ರಾಣಿ ಅಂತಿರ್ತಾಳೆ ಮೋಸ್ಟ್ಲಿ ನನ್ನೆದುರು ರಾಣಿ ಲವ್ ಮಾಡ್ತಿದ್ದೆ ನಾ ಸತ್ಯ ಅಜ್ಜಿ ನನ್ನ ಫೋನ್ ರಿಂಗ್ ಆಗ್ತಾ ಇದೆ ಯಾರ್ದು ಅಂತ ನೋಡು ಹಾ ನೋಡ್ತೀನಿ ರಾಜಾ ಹಲೋ ಯಾರಿದು ರಾಜಾ ನಾನು ಸತ್ಯ ಮಾತಾಡ್ತಿದ್ದೆ ಹಾಯ್ ಸತ್ಯ ಹೇಗಿದ್ಯಾ ಅಜ್ಜಿ ಹೇಗಿದ್ದಾರೆ ರಾಣಿ ಇಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಅಜ್ಜಿ ಅಡುಗೆ ಮನೆ ರಾಣಿ ಆಚೆ ಹೋಗಿದ್ದಾಳೆ ಹೌದಾ ರಾಣಿ ನಂಬರಿಗೆ ಫೋನ್ ಮಾಡಿದೆ ನಾಟ್ ರೀಚೇಬಲ್ ಬರ್ತಿದೆ ಅದಕ್ಕೆ ಅಜ್ಜಿ ನಂಬರಿಗೆ ಫೋನ್ ಮಾಡಿದೆ ಎನಿವೆ ರಾಣಿ ಬಂದ್ರೆ ನಾನು ಫೋನ್ ಮಾಡಿದೆ ಅಂತ ಹೇಳು ಬೈ ಬೈ ಜೂನಿಯರ್ ರಾಣಿ ಕೇಳ್ತಿದ್ದಾನೆ
ಅಜ್ಜಿ ಕೇಳಿದ್ರೆ ಗೊತ್ತಾಗಬಹುದಾ? ಕಾಫಿ ತರ. ಯಾರ್ದ ಫೋನ್? ರಾಜ. ಏನಂತೆ? ಏನಿಲ್ಲ, ಸುಮ್ಮನೆ ಹಾಗೆ ಮಾಡಿದ. ಹೌದಾ ಅಜ್ಜಿ? ರಾಜ ನಮ್ಮ ಮನೆಗೆ ಹೇಗೆ ಇಷ್ಟೊಂದು ಕ್ಲೋಸ್ ಆದ? ಒಂದು ವೇಳೆ ಅವನೇನಾದರೂ ರಾಣಿನ ಇಷ್ಟಪಡ್ತಿದ್ದಾನಾ? ಇಷ್ಟನೂ ಇಲ್ಲ ಏನೂ ಇಲ್ಲ. ಮೊದಲಿಂದಲು ಇಬ್ರು ಒಬ್ಬರಿಗೊಬ್ಬರನ್ನ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಆದ್ರೆ ಗೀತಾಂಜಲಿ ಮೇಡಂಗೆ ನಮ್ಮ ರಾಣಿನ ಕಂಡ್ರೆ ತುಂಬಾ ಇಷ್ಟ. ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ. ರಾಣಿನೂ ಅಷ್ಟೇ, ಅವರನ್ನ ತನ್ನ ತಾಯಿ ಅಂತಾನೆ ಅನ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಈ ರಾಜ ಇವಳ ಜೊತೆ ಫ್ರೆಂಡ್ಲಿ ಆಗಿದ್ದಾನೆ ಅಷ್ಟೇ. ಅದು ಅಲ್ಲದೆ ರಾಣಿ ಮದುವೆನ ನಿಲ್ಲಿಸಿದ್ದು ರಾಜನೇ ಅಲ್ವಾ? ಹೀಗಾಗಿ ಅವನ ಜೊತೆ ಸ್ವಲ್ಪ ಸಲಿಗೆಯಿಂದ ಮಾತಾಡ್ತಾಳೆ ಅಷ್ಟೇ. ಅದು ಬಿಟ್ರೆ ನೀನು ಅನ್ಕೊಂಡ ಹಾಗೆ ಅವಳಿಗೆ ಪ್ರೀತಿ ಪ್ರೇಮ ಏನೂ ಇಲ್ಲ. ಹೌದು, ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೀಯ ನೀನು? ಸುಮ್ಮನೆ ಕೇಳ್ದೆ ಅಜ್ಜಿ. ನಿಮ್ಗೆ ಅದು ಏನೇನು ಅನುಮಾನ ಬರುತ್ತೋ ಆ ದೇವ್ರಿಗೆ ಗೊತ್ತು. ಸರಿ, ಕಾಫಿ ಕುಡಿ. ಅಂತೂ ನನ್ನ ಮನಸ್ಸಲ್ಲಿದ್ದ ಆತಂಕ ದೂರ ಆಯ್ತು. ಈಗ ನನ್ನ ರೂಟು ಕ್ಲಿಯರ್. ಸ್ವಾಗತ ಮಾಡೋರ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು. ಕ್ಷಮ್ಸಿ ಅಮ್ಮ, ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಹಾಕೋಣ ಅಂತ ಆಚೆ ಬರ್ತಿದ್ದೆ. ಅಷ್ಟರಲ್ಲಿ ನಾನ್ ದೇವತರ ಬಂದೆ ಅಂತ ಹೇಳ್ತಿದ್ಯಾ? ಯಾಕಮ್ಮ ರೀತಿ ಮಾತಾಡ್ತಿದ್ದೀರಾ? ನಾನಲ್ಲಿ ಹೇಳ್ದೆ ಆ ರೀತಿ? ನಿನ್ ಬಾಯ್ ಬಿಟ್ಟು ಹೇಳಲಿಲ್ಲ ಕಣೆ, ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನೀನ್ ಏನ್ ಅನ್ಕೋತಾ ಇದೀಯ ಅಂತ ಬಿಡು ಬಿಡ್ತಾ ನೀನ. ಅತ್ತೆ, ನಿಮ್ಗೆ ಇವಾಗ್ಲಾದ್ರೂ ಅರ್ಥ ಆಯ್ತಾ ನಮ್ಮನ್ ಕಂಡ್ರೆ ಈ ಮನೆಯವ್ರು ಹೇಗಿದ್ದಾರೆ ಅಂತ? ಏನಮ್ಲ ಈ ರೀತಿ ಮಾತಾಡ್ತಿದ್ಯಾ? ಅಮ್ಮ ಬಂದಿದ್ದನ್ನ ನಾನು ಸತ್ಯವಾಗ್ಲೂ ನೋಡ್ಲಿಲ್ಲ. ಓಹೋ, ಬೇರೆಯವ್ರು ಬಂದ್ರೆ ವಿಂಡೋ ಗ್ಲಾಸ್ ಇಂದನೆ ಬಗ್ ನೋಡ್ ಬಾಗ್ಲು ತೆಗಿತೀರಾ? ನಮ್ಮ ಮತ್ತೆ ಬಂದಿದ್ ಗೊತ್ತಾಗ್ಲಿಲ್ವಾ? ನಡೀರಿ ನಡೀರಿ, ಕೆಲಸ ನೋಡ್ಕೊಳ್ಳಿ. ಬನ್ನಿ ಅತ್ತೆ ನೀವು. ಈ ಮನೆಯಲ್ಲಿ ದಿನ ಇದೇ ರಾಮಾಯಣ ಆಗೋಯ್ತು. ಅಮ್ಮ ಹೇಗಿದ್ದೀರಮ್ಮ? ನೋಡಿದ್ರೆ ಗೊತ್ತಾಗುತ್ತಿಲ್ವಾ, ಗುಂಡಕಲ್ ತರ ಇದ್ದೇನೆ. ಅಲ್ಲ ಗೀತಾ, ನಾನ್ ಏನ್ ತಪ್ಪು ಮಾಡ್ದೆ ಅಂತ ಇವರಿಬ್ರು ಈ ರೀತಿ ಮಾತಾಡ್ಬಿಟ್ಟು ಹೋದ್ರು. ಅತ್ತಿಗೆ, ಇದು ಶುರು ಮಾತ್ರ. ಅವ್ರು ನಮ್ಮ ಮನೇಲಿ ಕಾಲಿಟ್ಟಿದ್ದಾರೆ ಅಂದಮೇಲೆ ನಮ್ಮ ನೆಮ್ಮದಿ ಹಾಳಾಯ್ತು ಅಂತಾನೆ. ನೀವೇನು ಯೋಚನೆ ಮಾಡ್ಬಿಡಿ, ನಿಮ್ ಜೊತೆ ನಾನಿರ್ತೀನಿ. ಹೋಗಿ, ನಿಮ್ ಕೆಲಸ ನೋಡ್ಕೊಳ್ಳಿ. ನಮ್ಮಮ್ಮ ಮನೆಗೆ ಬಂದ್ರೆ ವಾತಾವರಣ ಹಂಗ್ ಬದ್ಲಾಗ್ಬಿಡುತ್ತೆ, ಹಿಂಗ್ ಬದ್ಲಾಗ್ಬಿಡುತ್ತೆ ಅಂತ ಏನೇನೋ ಹೇಳ್ತಾ ಇದ್ದೆ. ನಮ್ಮಮ್ಮನ ಮುಖ ನೋಡ್ತಾ ಇದ್ರೆ ಬದ್ಲಾಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಮೋಡ ಕವಿದ ವಾತಾವರಣ ಇದ್ದಾಗಿದೆ ಪರಿಸ್ಥಿತಿ. ಹೌದು ರೀ, ನಾನು ಅದನ್ನೇ ಯೋಚಿಸ್ತಾ ಇದ್ದೆ. ಈ ಮನೆಯವರೆಲ್ಲ ಸೇರ್ಕೊಂಡು ಆಡ್ತಾ ಇರೋ ಆಟಕ್ಕೆ
ಅತ್ತೆಯವರಿಂದ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅಂದ್ಕೊಂಡಿದ್ದೆ. ಆದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಸುಳ್ಳಾಗ್ತಾ ಇದೆ ಅನಿಸ್ತಾ ಇದೆ. ಅಮಲ, ಜೀವನದಲ್ಲಿ ಏನ್ ಬೇಕಾದ್ರೂ ಸುಳ್ಳಾಗಬಹುದು, ಆದ್ರೆ ನಂಬಿಕೆ ಅನ್ನೋದು ಯಾವ ಕಾಲಕ್ಕೂ ಸುಳ್ಳಾಗಲ್ಲ. ನಿಮ್ಗೆ ಒಂದು ವಿಷಯ ಗೊತ್ತಿರಬಹುದು, ನಾರದ ಮುನಿಗಳು ಕೈಲಾಸದಲ್ಲೇ ಇರ್ಲಿ ವೈಕುಂಠದಲ್ಲೇ ಇರ್ಲಿ ಅವ್ರಿದ್ದ ಕಡೆ ಜಗಳ ಕಟ್ಟಿಟ್ಟು ಬುತ್ತಿ. ಅದೇ ರೀತಿ ನಾನು ಈ ಮನೆ ಕಾಲಿಟ್ಟಿದ್ದೀನಿ ಅಂದಮೇಲೆ ಕಲಹ ಶುರುವಾಗಲೇಬೇಕು.